ಪನ್ನೀರ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಅದರಲ್ಲೂ ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟ. ಪನ್ನೀರ್ ಬಟರ್ ಮಸಾಲನ ಬೇರೆ ಬೇರೆ ರೀತಿ ಮಾಡ್ತಾರೆ, ಆದರೆ ನಾನಿವತ್ತು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. 4-5 ಗೋಡಂಬಿನ ಒಂದು 15 ನಿಮಿಷ ನೆನೆಸಿಟ್ಬಿಟ್ಟು ನೀರು ಹಾಕಿ ರುಬ್ಕೊಳ್ಬೇಕು. ನಂತರ ದಪ್ಪ ದಪ್ಪಗೆ ಹೆಚ್ಕೊಂಡಿರೋಂಥ 2 ಈರುಳ್ಳಿ, 2 ತಿರುಳು ತೆಗೆದಿರೋಂಥ ಟೊಮ್ಯಾಟೊ. ತಿರುಳು ಯಾಕೆ ತೆಗಿಬೇಕು ಅಂತಂದರೆ ತುಂಬ ಹುಳಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ 5 ಬೆಳ್ಳುಳ್ಳಿ, 1 ಕೊತ್ತಂಬರಿ ಸೊಪ್ಪು, 1 ಶುಂಠಿ ಮತ್ತು 1 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಟೀಸ್ಪೂನ್ ಖಾರದ ಪುಡಿ, 1.5 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿರೋಂಥ ಪನ್ನೀರ್ ಹಾಕಿ ಅದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರಿದ್ರೆ ಸಾಕು. ತುಂಬ ಹುರಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟ್ ಬ್ರೌನ್ ಆಗ್ತಿದ್ದಾಗೇನೆ ಅದನ್ನು ತೆಗೆದುಬಿಟ್ಟು ಬಿಸಿನೀರೊಳಗೆ ಹಾಕಿಟ್ಕೊಳ್ಳಿ. ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ಪನ್ನೀರ್ ಸಾಫ್ಟ್ ಆಗಿರುತ್ತೆ. ನಂತರ ಮಿಕ್ಕಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನು ಬೆಣ್ಣೆ ಹಾಕಿ ಅದಕ್ಕೆ 1 ಕರಿ ಏಲಕ್ಕಿ, 1 ಚಕ್ಕೆ, 2 ಹಸಿರು ಏಲಕ್ಕಿ, 1 ಪಲಾವ್ ಎಲೆ, 1/2 ಟೀಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. 1 ಸಣ್ಣ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಅದನ್ನು ಲೈಟಾಗಿ ಬ್ರೌನ್ ಬಂದರೆ ಸಾಕು, ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಹೋದ್ರೂ ಸಾಕು, ಅಲ್ಲಿ ತನಕ ಹುರ್ಕೊಳ್ಳಿ. ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಹಸಿ ಮಸಾಲೆನ ಚೆನ್ನಾಗಿ ಬಾಡಿಸಿದ್ರೆ ಮಾತ್ರ ಕರೆಕ್ಟ್ ರುಚಿ ಬರೋದು. ಈ ಮಸಾಲೆ ಬಾಣಲಿಯಿಂದ ಬಿಟ್ಟು ಒಂದು ಕಡೆ ಬರೋ ತನಕನೂ ಬಾಡಿಸ್ಕೋಬೇಕು, ಇಲ್ಲ ಅಂತಂದರೆ ನಿಮ್ಗೆ ಹಸಿ ಸ್ಮೆಲ್ ಇದ್ದಾಗಲೇ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ನೋಡಿ, ಹೆಂಗೆ ಬಾಣಲಿಯಿಂದ ಒಂದು ಸೈಡಿಗೆ ಬರ್ತಾ ಇದೆ ಇದು. ಇದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಪನ್ನೀರ್ ನೆನೆಸಿದ್ದಂಥ ಈ ನೀರನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತೆಳು ಮಾಡಿಕೊಂಡು ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸಿ ಅದು ಎಲ್ಲಿ ತನಕ ಬೇಯಿಸ್ಬೇಕಂದ್ರೆ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಆ ಸೈಡಲ್ಲಿ ಎಣ್ಣೆ ಬಿಡ್ತು ಅಂದರೆ ಮಸಾಲೆ ಬೆಂದಿದೆ ಅಂತ. ಅದಕ್ಕೀಗ ರುಬ್ಬಿಟ್ಕೊಂಡಿರೋಂಥ ಗೋಡಂಬಿ ಪೇಸ್ಟ್ ಹಾಕಿ, ಮೊದಲಿಗೆ ಹಾಕಿದರೆ ಮಸಾಲೆ ಬೇಯುವಾಗ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಏನು ಮಾಡ್ತೀವಿ ಆಮೇಲೆ ಹಾಕ್ಕೊಳ್ತೀವಿ. ಅದು 1 ಬೆಂದ ಮೇಲೆ ಇದಕ್ಕೇನು ಮಾಡಬೇಕು ಅಂದರೆ 1 ಟೀಸ್ಪೂನು ಕಸೂರಿ ಮೇಥಿ ಹಾಕಿ, 1 ಟೀಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ 1/4 ಟೀಸ್ಪೂನ್ ಅಷ್ಟು ಸಕ್ಕರೆ ಹಾಕಿ, ಸಕ್ಕರೆ ಹಾಕ್ಬಿಟ್ಟು 1 ನೀರು ಹಾಕಿ ಅದನ್ನು 1 ಬೇಯಲಿಕ್ಕೆ ಬಿಡಿ. ನಂತರ ಈ ಪನ್ನೀರನ್ನು ನಾವೇನು ನೀರಲ್ಲಿ ಹಾಕಿಟ್ಕೊಂಡಿರ್ತೀವಲ್ಲ ನೋಡಿ, ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅದನ್ನು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಳ್ಳಿ, ಯಾಕೆಂದರೆ ಜೋರಾಗಿ ತಿರುಗಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಕಲಸ್ಕೊಳ್ಳಿ ಅದನ್ನು. ಅದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ 1 ಬೇಯಿಸ್ಕೋಬೇಕು. ಆ ಬೆಣ್ಣೆ ಕರಗಿ 1-2 ಕುದಿ ಬರೋ ತನಕ ಬೇಯಿಸ್ಕೊಳ್ಳಿ. ಟೇಸ್ಟ್ ಮಾಡಿದ್ರೆ ನಿಮ್ಮದು ಟೇಸ್ಟಿಯಾಗಿರೋ ಪನ್ನೀರ್ ಬಟರ್ ಮಸಾಲ ರೆಡಿ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.